ಡಿಸೆಂಬರ್ 9ರಿಂದ ರಾಜ್ಯ ರಾಜಕಾರಣದಲ್ಲಿ ಹೊಸ ರಾಜಕೀಯ ಪರ್ವ ಆರಂಭ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಸೆಂಬರ್ 9ರ ನಂತರ ರಾಜ್ಯದಲ್ಲಿ ಹೊಸ ರಾಜಕಾರಣ ಆರಂಭವಾಗುತ್ತೆ ಹೀಗಂತ ಚಿಕ್ಕಬಳ್ಳಾಪುರದಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ವಿಶ್ವಾಸ ಇದೆ, ಭವಿಷ್ಯ ಹೇಳೋಕೆ ಹೋಗಲ್ಲ, ಯಾವ ಕಾರಣಕ್ಕೂ ಇವರು ಗೆಲ್ಲೋದಿಲ್ಲ, ಮಂತ್ರಿಗಳು ಸಹ ಆಗೋದಿಲ್ಲ ಹೀಗಂತ ಹೇಳೋ ಮೂಲಕವಾಗಿ ಫೋಟೋ ಫ್ರೇಮ್ನಲ್ಲಿ ಮಾಜಿ ಅಂತ ಬೋರ್ಡ್ ಹಾಕೊಳ್ಬೇಕಾಗುತ್ತೆ. BSY ತಿಪ್ಪರ್ಲಾಗ ಹಾಕಿದ್ರು ಕೂಡ ಗೆಲ್ಲಿಸಿಕೊಳ್ಳೋಕೆ ಆಗಲ್ಲ. ಒಂದಷ್ಟು ಜನ ಕಾಯ್ತಾವ್ರೆ ಕೆಲ ಸಿಂಬಲ್ಗಳು ಗೆದ್ದು ಬರಲಿ ಅಂತ ಚಿಕ್ಕಬಳ್ಳಾಪುರದಲ್ಲಿ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. 9ನೇ ತಾರೀಕಾದ್ಮೇಲೆ ಈ ರಾಜ್ಯದಲ್ಲಿ ಮತ್ತೆ ಹೊಸ ರಾಜಕಾರಣ ಪ್ರಾರಂಭ ಆಗ್ತದೆ ವಿಶ್ವಾಸ ಇರಲಿ. ನಾನೇನು ಭವಿಷ್ಯ ಹೇಳಕ್ ಹೋಗುದಿಲ್ಲ. ನಾನು ಆಶಾವಾದಿ, ಯಾವ ಕಾರಣಕ್ಕೂ ಗೆಲ್ಲುವುದಿಲ್ಲ, ಮಂತ್ರಿ ಆಗುದಿಲ್ಲ. ಎಲ್ಲ ಆಫೀಸರ್ಸ್ಗಳಿಗೆ ನಾನು ಇಲ್ಲೇ ನಾನು ಹೇಳ್ತಾ ಇದ್ದೇನೆ, ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಕಂಟ್ರಾಕ್ಟರ್ಗೆ, ಎಲ್ಲ FPD ಅವ್ರಿಗೆ, ಎಲ್ಲ ಸಣ್ಣ ಸಣ್ಣ ನೌಕರಿಗೆ, ಎಲ್ಲ ಕಷ್ಟ ಅವ್ರಿಗೆಲ್ಲ ಹೇಳ್ತಾ ಇದ್ದೇನೆ, 9ನೇ ತಾರೀಕಿಗೆ ಕ್ಲೋಸ್ ಫೋಟೋ ಫ್ರೇಮ್ ನಲ್ಲಿ ಮಾಜಿ ಶಾಸಕರು ಅಂತೇಳಿ ಯಾವ್ದೋ ಒಂದ್ ಕಡೆ ಬೋರ್ಡ್ ಹಾಕು. ಅಷ್ಟು ಬಿಟ್ರೆ ಯಾವ ಮಂತ್ರಿನೂ ಇಲ್ಲ. ನಾನ್ ಬಿಡಿ, BJP ಅವರೇ ಮಾಡ್ಕೊಡ್ಬೇಡ, ತಲೆ ಕೆಡಿಸ್ಕೊಳ್ಕೋಬೇಡಿ. ಯಡಿಯೂರಪ್ಪ ತಿಪ್ಪರ್ ಲಾಗ್ ಹಾಕೊಳ್ಳಿ, ನಾ ದತ್ತು ತಗೊತ್ಕೊಳ್ತೀನಿ ಅಂತ ಹೇಳಿ ಅವರೆಲ್ಲ ಕಾಯ್ತಾ ಇದಾರೆ. ಒಂದಷ್ಟು ಜನ, ಒಂದು 3-4 ಜನ ಸಿಂಬಲ್ ಅಲ್ಲಿ ಗೆಲ್ಲಿ ಅಂತ ಕಾಯ್ತಾ ಇದಾರೆ. ಆ ರೋಷನ್ ಬೇಗ ಏನ್ ಮಾಡುದು? ರೋಷನ್ ಬೇಗ ಕಳ್ಸಿರಲ್ಲ ಮನೆಗೆ. ಅವ್ ಶಂಕರ್ ಏನ್ ಮಾಡಿದ್ರು? ಮಂತ್ರಿ ಆಗಿದ್ದನ್ನ ಅಲ್ಲರೇ ಆ MPB ನಾಗರಾಜ್ಗೆ ನಾ ಮಂತ್ರಿ ಮಾಡಿದ್ರೆ ಅವ್ನು ಹೇಳ್ತಾನೆ, ನಾನು ಕೃಷ್ಣ ಬೈರೇಗೌಡರು ಹೋಗಿ ಕೇಳಿದ್ರೆ, ಅಣ್ಣ ನಾನು ಈ ಸುಧಾಕರ್ಗೊಂದ್ ಮಾತು ಕೊಟ್ಬಿಟ್ಟಿದ್ದೀನಿ, ಸುಧಾಕರ್ಗೊಂದ್ ಮಾತು ಕೇಳ್ಬೇಕು ಅಂತ. ಏನ್ರಿ, ಏನೋ ಸಿದ್ದರಾಮಯ್ಯ ಮಾತು ಕೇಳ್ಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ಒಪ್ಕೊಳ್ಳ, ಇಲ್ಲ ಪರ್ಮಿಷನ್ ಹೇಳ್ಬೇಕು ಅಂತ. ಯಾವ ಮ್ಯಾಚ್ ಫಿಕ್ಸಿಂಗ್ ಇದೆ, ಯಾವ ಡೀಲರ್ ನೋಡಿ ಅವನು ಎಂತ ಇದೆ. ಇಂತ ನಯ ವಂಶಕರನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ಗೆಲ್ಸಿರೇನ್ರಿ? ಇದೇ ಪ್ರಜಾಪ್ರಭುತ್ವಕ್ಕೆ ಅವಮಾನ. ಇಂತ ಕೆಟ್ಟ ಹುಳವನ್ನ ರಾಜಕಾರಣದಿಂದ ತೆಗೆದುಹಾಕ್ಬೇಕು ಅನ್ನೋದು ಒಂದು ಗುರಿ. ಆ ಗುರಿಗೆ ನೀವೆಲ್ಲ ಸೇರಿ ಸಮ್ಮತ ನೀಡಬೇಕು ಅಂತ.